ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ರಾಗಿ ಅಂಬಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ ನೋಡಿ. ರಾಗಿ ಹಸಿಟ್ಟು, 3 ಸ್ಪೂನ್ ರಾಗಿ ಹಸಿಟ್ಟು ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ನಾನು ತಗೊಳ್ತೀನಿ. ಸ್ವಲ್ಪ ಉಪ್ಪು ನೋಡಿ, ಕಲ್ಲು ಉಪ್ಪು ಒಂದು ಸ್ವಲ್ಪ, ಇಷ್ಟೇ ಇಷ್ಟು ಕಲ್ಲು ಉಪ್ಪು. ಕಲ್ಲು ಉಪ್ಪನ್ನು ಹಾಕ್ತಾ ಇದ್ದೀನಿ ಪಾತ್ರೆಗೆ. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಜಾಸ್ತಿ ತಗೋಬಾರ್ದು ನೋಡು. ಇಷ್ಟೇ ಇಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನು ಹಾಕ್ತೀನಿ. 1-2 ಗ್ಲಾಸ್ ನೀರನ್ನು ಹಾಕಿದ್ದೀನಿ ನೋಡಿ. ಈ ಸ್ಪೂನಲ್ಲಿ 3 ಸ್ಪೂನು ರಾಗಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ 3 ಸ್ಪೂನು. ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಹಚ್ಕೊಂಡು ಅದನ್ನು ತಿರುಗಿಸ್ತಾನೆ ಇರಬೇಕು ಸೌಟಲ್ಲಿ ನೋಡಿ. ಈ ಥರ ಚಿಕ್ಕ ಸೌಟ್ ಯಾವುದಾದ್ರು ತಗೊಂಡು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಲಾ ಹತ್ತದೀರ ತಿರುಗಿಸ್ತಾನೆ ಇರಬೇಕು. ಈಗ ನೋಡ್ತಾ ಇರಿ ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ಕೊಡ್ತಾ ಇರ್ತೀನಿ. ಈ ರಾಗಿದು ಗಂಜಿ ಈ ಥರ ಅಂಬಲಿ ಮಾಡುವಾಗ ನೀವು 1/2 ನಿಮಿಷ ಕೂಡ ಬಿಡಬಾರ್ದು. ಈ ಥರ ಕೈಯನ್ನು ಆಡಿಸ್ತಾನೆ ಇರಬೇಕು, ಆವಾಗ ತಳ ಹತ್ತದೀರ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಒಳ್ಳೆಯದು ಬಾಡಿಗೆ, ಗ್ಯಾಸ್ಟಿಕ್ ಇರೋರಿಗೆ ಮತ್ತು ಅಲ್ಸರ್ ಇರೋರಿಗೆ, ಇದು ಹೊಟ್ಟೆ ನೋವಿರೋರಿಗೆ, ನಿದ್ದೆ ಬರದೇ ಇರೋರಿಗೆ ತುಂಬಾ ಒಳ್ಳೆಯದು. ಡಾಕ್ಟ್ರೇ ಬೇಕಾಗಿಲ್ಲ ನಿಜವಾಗ್ಲೂ, ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಡಾಕ್ಟ್ರೇ ಬೇಕಾಗಿಲ್ಲ. ಗ್ಯಾಸ್ಟಿಕ್ ಇರೋರು, ಅಲ್ಸರ್ ಇರೋರು ಖಾಲಿ ಹೊಟ್ಟೆನಲ್ಲಿ ಕುಡಿಯಿರಿ, ತುಂಬ ಒಳ್ಳೆಯದು. ನಿದ್ದೆ ಬರದೇ ಇರೋರಿಗಂತೂ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಡೈಲಿ ಈ ಥರ ಮಾಡ್ಕೊಂಡು ಕುಡಿಯಿರಿ. ನಿಮಗೆ ಆಗಲಿಲ್ಲ ಅಂದರೆ ಗ್ಯಾಸ್ಟಿಕ್ ಇರುವಾಗ, ಅಲ್ಸರ್ ಇರುವಾಗ ಮಾತ್ರ ಕುಡಿಬೋದು. ಬೇಕಂದರೆ ಎಷ್ಟು 1-10 ದಿನ ಕುಡಿದ್ರೂ ಮತ್ತೆ ಸಟ್ಟಾಗುತ್ತೆ. ಮತ್ತೆ ಆ ಥರ ಆದಾಗ ಬೇಕಂದ್ರೂ 10 ದಿನ ಕುಡಿಬೋದು ನೋಡಿ. ಈ ಥರ ಬೆಳ್ಳಗಿದೆಯಲ್ಲ, ಇದೆಲ್ಲ ಹೊರಟೋಗ್ಬೇಕು. ಅಷ್ಟು ತನಕ ಕುದಿಸ್ಬೇಕು ಇದನ್ನು ನೋಡಿ. ಈ ಥರ ಮೆಲ್ಲಗಿದೆಯಲ್ಲ, ಈ ಲೇಯರ್ ಹೊರಟೋಗ್ಬೇಕು, ಅಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ ನೋಡಿ. ಲೇಯರು ವೈಟ್ ಆಗಿರೋದು ಹತ್ತಿರ ಬರ್ತಾ ಇದೆ, ಇದೆಲ್ಲ ಹೊರಟೋಗುತ್ತೆ. ಅಷ್ಟು ತನಕ ನೀವು ಕುದಿಸ್ಬೇಕಾಗತ್ತೆ, ವೈಟ್ ಲೇಯರೆಲ್ಲ ಹೊರಟೋಗುತ್ತೆ. ಆವಾಗ ನೀವು ಇಳಿಸ್ಕೋಬೋದು. ಇನ್ನೂ ಇದೆ, ಅದು ಹೊರಟೋಗಬೇಕು ನೋಡಿ. ಇದು ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು, ಒಂಥರ ಮೊಸರಷ್ಟು ಗಟ್ಟಿ ಇರಬೇಕಷ್ಟೇ ಕುಡಿಯೋಕ್ಕೆ ಒಳ್ಳೆಯದು. ತುಂಬಾ ಗಟ್ಟಿ ಇದ್ರೂ ಆಗಲ್ಲ, ಚೆನ್ನಾಗಿರಲ್ಲ. ತುಂಬಾ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಈ ಥರ ಕನ್ಸಿಸ್ಟೆಂಟ್ ಇರಬೇಕು, ಮೊಸರಷ್ಟು ಗಟ್ಟಿ ಇರಬೇಕಷ್ಟೇ ನೋಡಿ. ವೈಟ್ ಲೇಯರೆಲ್ಲ ಕಡಿಮೆ ಆಗ್ತಾ ಬಂತು, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆಗ್ಬಿಡತ್ತೆ ನೋಡಿ. ಎಲ್ಲ ವೈಟ್ ಲೇಯರೆಲ್ಲ ಹೊರಟೋಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೊಸರಷ್ಟು ಗಟ್ಟಿ ಇದೆ ನೋಡಿ. ಈ ಥರ ಹಾಕಬೇಕು, ಆ ವೈಟ್ ಲೇಯರೆಲ್ಲ ಹೊರಟೋಗ್ಬಿಟ್ರೆ ಅಲ್ಲಿಗೆ ಅಂಬಲಿ ರೆಡಿ ಆಯಿತು ಅಂತ ಅರ್ಥ. ಈಗ ಇದರ ಜೊತೆಗೆ ನಾವು ಕುಡಿಯುವಾಗ, ಕುಡಿಯೋಕ್ಕೆ ಮುಂಚೆ ನೋಡಿ, ತುಪ್ಪ ಜಾಸ್ತಿ ಹಾಕಬಾರ್ದು ನೋಡಿ. 1-4 ಹನಿಯಷ್ಟು ಹಾಕಿ ಅಷ್ಟೇ, ಅಷ್ಟೇ, ಜಾಸ್ತಿ ಹಾಕಬಾರ್ದು ತುಪ್ಪನ. ಈಗ ಹಾಲು
ನೋಡಿ ಹಾಲು ಒಂದು 3 ಸ್ಪೂನ್ ಅಷ್ಟು ಹಾಲು ಹಾಕೊಳ್ಳಿ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಇಷ್ಟು ಹಾಕಿದರೆ ಸಾಕು ಈಗ ಇದನ್ನು ನೀಟಾಗಿ ಕಲಸಿಬಿಟ್ಟು ನೀವು ಕುಡಿಯೋರಿಗೆ ಕೊಡಿ ಇಷ್ಟೇ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಆಮೇಲೆ ಹಲ್ಸರ್ ಅನ್ನೋದು ತುಂಬಾ ಕಡಿಮೆ ಆಗಿಬಿಡುತ್ತೆ ಹೊಟ್ಟೆ ಉರಿ ಇರಲ್ಲ ಗ್ಯಾಸ್ಟಿಕ್ ಅನ್ನೋದೇ ಇರಲ್ಲ ತುಂಬಾ ಒಳ್ಳೆಯದು ಒಂದು 10 ದಿನ ಕುಡಿದು ನೋಡಿ ಆ ಥರ ಆದಾಗ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್